नमस्कार सर्वमुख जनेश काम प्रसाद को समाचार को बात स्वागत मता अभी आपके साथ प्रमुख खबरें एक नजर करें। दक्षिण कन्नड़ जिला काली निरज पत्रकार संघ मंगलूर प्रेस क्लब अदनी जिला को मंगलूर विकास अंचल सहित राष्ट्रीय अजय शुक्रारा पत्रिका भवन छमुखर वनमुख सौकारी गुहापुर दक्षिण कन्नड़ जिला कार्यनिरत पत्रकार संघ मंगलूर प्रेस क्लब अरण्य इलाको मंगलूर विभाग अंचा सहित शास्त्रीयर अद्ल शुक्रर पत्रिका भवन चौमुखार वनमोत्सव करी गुहापुर पैन मंडल पत्रकार संघ सो अध्यक्ष श्रीमान सी वी अरिश रई अने जमले सर्वांक मनासो स्वागत चलो उपरांत ससे लंका मुखांत या कार्य चालन दिले मेयर श्रीमान माबल मार्ला या सुंदर जीवलों पार्क अनि मैदान अभिवृद्धि को पालिके प्रत्येक निधि अरण्य इलाके तसंस संघ संस्था सहकार पश्चिम मंगलूर योजना अति घेतला या योजना प्रमाणे नगर सरको असा सोर जागर सत्य लोक असा म्हणून दिवस दिले। ವಿಶೇಷವಾಗಿ ಮಂಗಳೂರು ಹತ್ತಿರ ಮಂಗಳೂರು ಸೇರುವಂತಹ ಒಂದು ಯೋಜನೆಯನ್ನು ರೂಪಿಸುವ ಮೂಲಕ ಅರಣ್ಯ ಇಲಾಖೆಯ ಜೊತೆಯಲ್ಲಿ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಜೊತೆಯಲ್ಲಿ ಮತ್ತು ನಮ್ಮ ಎಲ್ಲ ಸ್ಥಳೀಯ ಸಂಸ್ಥೆಗಳ ನೆರವಿನೊಂದಿಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಇದ್ದ ಜಾಗದಲ್ಲಿ ಸೂಕ್ತವಾದಂತಹ ಮರಗಳನ್ನು ನೆಡುವ ಮೂಲಕ ಅಥವಾ ಗಾರ್ಡನಿಂಗ್ ಮಾಡುವ ಮೂಲಕ ಹಸಿರು ಮಂಗಳೂರನ್ನು ನಾವು ನಿರ್ಮಾಣ ಮಾಡೋಣ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇವೆ। ಈಗಾಗಲೇ ಒಂದು ಎರಡು ಮೀಟಿಂಗ್ ಅನ್ನು ಕರೆದಿದ್ದೇವೆ ಶಿಂಪರ್ ಲೋಕ ಅವರು ಎರಡು ಸಲ ಬಂದಿದ್ರು ತುಂಬಾ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ರು ಯಾಕೆಂತ ಹೇಳಿದ್ರೆ ಈ ಪ್ರದೇಶ ಈ ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ಪತ್ರಕರ್ತ ಮಿತ್ರರು ರಣಮಹೋತ್ಸವ ಮಾಡಿ ಒಳ್ಳೆಯ ನೆರವು ಮತ್ತು ವ್ಯವಸ್ಥೆ ಆಗಿದೆ ಆದರೆ ಇದನ್ನು ಯಾವ ರೀತಿಯಲ್ಲಿ ಇಲ್ಲಿ ಚಂದವಾದ ಪಾರ್ಕ್ ಟೈಪ್ ಅಥವಾ ಗ್ರೀನರಿ ಆಗಿ ಮಾಡಬಹುದು ಕೇಳುವ ರೀತಿಯಲ್ಲಿ ನಗರ ಪಾಲಿಕೆ ಒಬ್ಬರನ್ನು ಕನ್ಸಲ್ಟೆನ್ಸಿ ಆಗಿ ತೆಗೆದುಕೊಳ್ಳುವಂತಿದೆ ಅವರು ಸದಸ್ಯರು ನೆಲ್ಸನ್ ಅವರು ಎಲ್ಲ ಪ್ಲಾನಿಂಗ್ ಅನ್ನು ಮಾಡಿದ್ರು ಮುಂದಿನ ದಿನದಲ್ಲಿ ನಗರ ಪಾಲಿಕೆಯಲ್ಲಿ ಈಗ ಅನೇಕ ರೀತಿಯಲ್ಲಿ ಗ್ರೀನರಿ ಮಾಡುವಾಗ ಪಾರ್ಕ್ ಡೆವಲಪ್ಮೆಂಟ್ ಮತ್ತು ಗ್ರೌಂಡ್ ಡೆವಲಪ್ಮೆಂಟ್ ಇದಕ್ಕೆ ಹಣ ಇದೆ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿದರೆ ನಮ್ಮಂತವರ ಸಲಹೆ ಸೂಚನೆಗಳು ಯಾವಾಗಲೂ ನಮ್ಮ ಜೊತೆ ಇದ್ದರೆ ನಾವು ನಗರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವಲ್ಲಿ ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ನಗರ ಪಾಲಿಕೆ ರೂಪಿಸಬಹುದು। ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಇಂದಾಜಿ ಉಪಾಧ್ಯಕ್ಷ ಜಗನ್ನಾಥ್ ಶೆಟ್ಟಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ರಾಮಕೃಷ್ಣ ಆರ್ ಅನಿಯ ಸಂದರ್ಭಿ ಅಸರಿಸಲಿ ರಾಜ್ಯ ಸರ್ಕಾರ ಸಿಎಚ್ಒ ವೈದ್ಯರು ಲೈಂಗಿಕ ದೌರ್ಜನ್ಯ ಪ್ರಕರಣ ವಿರೋಧಿಸಲು ತಿರುನಾಳ ರಕ್ಷಣಾ ವೇದಿಕೆ ಸಹಯೋಗ ಆದ್ಯ ಮಂಗಳ ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೂಲ್ ಕಾಲೇಜು ಬಂದ್ ಕರೆದಿದ್ದವು ಯಾ ಸಂದರ್ಭಿ ವಿದ್ಯಾರ್ಥಿ ಸಂಘಟನೆ ಸಾರ್ವಜನಿಕರು ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಾ ಕಚೇರಿ ಮುಖಾರ ತುಳುನಾಡ ರಕ್ಷಣಾ ವೇದಿಕೆ ನಾಯಕನಿ ಪ್ರತಿಭಟನೆ ಕರೆಯಲೆ ರಾಜನ್ ಸರ್ಚಾ ಸಿಎಂಚ ವೈರು ಲೈಂಗಿಕ ದೌರ್ಜನ್ಯ ಪ್ರಕರಣ ವಿರೋಧಿಸಲು ತುಳುನಾಡ ರಕ್ಷಣಾ ವೇದಿಕೆ ಸಹಯೋಗ ಆದ್ಯ ಮಂಗಳರ ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೂಲ್ ಕಾಲೇಜ್ ಬಂದ್ ಕರೆದಿಲ್ಲ ಯಾ ಸಂದರ್ಭಿ ವಿದ್ಯಾರ್ಥಿ ಸಂಘಟನೆ ನೇತೃತ್ವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಖ ತುಳುನಾಡ ರಕ್ಷಣಾ ವೇದಿಕೆ ನಾಯಕನಿ ಪ್ರತಿಭಟನೆ ಸಲ್ಲಿಸಿದೆ। ತುಳುನಾಡ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಯೋಗೇಶ್ ಶೆಟ್ಟಿ ಜೋಗುಲು ಕರ್ನಾಟಕದ ಲಾಂಚ್ ಇರುವ ಬಗ್ಗೆ ಪ್ರಾಯವಂತ ಸಶೆನ್ಸ್ ಸಿಎಂಚ ವೈರು ಬಲತ್ಕಾರಕ್ಕೆ ಗಡಿ ನಿರಂತರ ಸಂಸ್ಥೆ ದುಃಖಿ ಸಂಘ ಇಟ್ಲೆ ಒಡ್ ಪ್ರಕರಣ ಸೋಲನ ಕ್ಯಾರಿ ರಾಜ್ಯ ಸರ್ಕಾರ ಮಾತ್ರ ಯಾವಿಕೆ ಗಮನ ದಿನ ಮುನ್ನಲು ಇನ್ನು ಎಂಗ್ಳಿಗೆ ಭಾರಿ ಬೇಜಾರಾಪುಂಡು ತುಳುನಾಡು ಬಂದಿನ ಉಲ್ಪ ಎಡ್ಡೆ ಸಂಸ್ಕೃತಿದ ಬುದ್ಧಿವಂತರ್ನ ಸಂಪ್ರದಾಯ ಎಡ್ಡೆ ಒಂಜಿ ಇತ್ತಿನಂಚಿನ ಪರಿಸ್ಥಿತಿ ತುಳುನಾಡು ಕರ್ನಾಟಕ ರಾಜ್ಯ ದಿನನಿತ್ಯ ಪೇಪರ್ ತುನಾಗ ಅವಳು ಅತ್ಯಾಚಾರ ಉಂಡು ಉಲ್ಪ ಒಂಜಿ ಆದಿ ವರ್ಷದ ಬಾಲ್ಯದ ನಿಂತ ಅತ್ಯಾಚಾರ ಉಂಡು ಒಂಜಿ ಟೀಚರ್ ಬಂದಿರಂಚಿನ ಒಂಜಿ ಗುರುನೇ ಕೊಂಚ ಅಲ್ಪದ ವಿದ್ಯಾರ್ಥಿ ನಿಮಿತ್ತ ಅತ್ಯಾಚಾರ ಮಾಡ ಘಟನೆ ಅಂಜನೆ ದಿನನಿತ್ಯ ಪೇಪರ್ ತುನಾಗ ಭಾರಿ ಬೇಜಾರಾಪುಂಡು ಲೇಟ್ ಭಾರಿ ಇತಿಹಾಸ ಸರಿ ಬಂದ್ಕೊಂಡು ಬಂದಿನ ಪ್ರಶ್ನೆ ಬಂದಾಗ ನಮ್ಮ ಪ್ರತಿಯೊಂದು ಕಾಲ ಇಲ್ಲರಿ ಕುಳ್ಳ ಯಾರುಜಿ ನಮ್ಮ ಪೂರ್ಯರ್ಲ ಚಳುವಳಿ ರೂಪಡ್ ನಮ್ಮ ಹೋರಾಟ ಮಂತ್ರನ ಮಾತ್ರ ಲೇಕೊಂಜಿ ಪುಲಿಸ್ ಪಾಠ ಸಾಧ್ಯಂಡು ಸ್ವಾತಂತ್ರ್ಯ ಹೋರಾಟ ಅದುಪೇರು ಅಂಜನೆ ಬೇತ ಬೇತ ಒಂಜಿ
ಒಂಜೋಲೆ ನಾದಿಪೇರ ಕಾರ್ಮಿಕರ ನಾದಿಪೇರ ಬೇತ ಬೇತ ಒಂಜಿ ಕಾನೂನು ಬತ್ತಿತ್ತಿನಂಡ ಅವು ಖಾಲಿ ಓರಟಾಡ ಮಾತ್ರ ಅಂಜೆ ದುಪ್ಪನಗ ತುಳುನಾಡು ರಕ್ಷಣಾ ವೇದಿಕೆ ಇಂಚಿನ ವಿಷಯ ನಮ್ಮ ಈ ನೇನು ಈ ಅತ್ಯಾಚಾರದ ಅಂಚಿನ ಸ್ತ್ರೀಯರ ದೌರ್ಜನ್ಯದ ಅಂಚಿನ ದೇಗ ಬುರಿಶೋಪಾಡು ಬಂದ ಇಂಗ್ಲೂ ಹೋರಾಟ ಜೈದ ಹೆಂಗುಲು ಭಾರಿ ಈ ವಿಷಯ ಬಂದಿಲ್ಲ ಒರಿಯ ಪಂಚಾಯತ್ ಮೆಂಬರ್ ಆದಿಪೇರು ಒರಿ ಕೌನ್ಸಿಲರ್ ಆದ ಕಾರ್ಪೊರೇಟರ್ ಆದಿಪ್ಪನೆ ಕೇವಲ ಆಯನ ಒಂಜಿ ರೋಡು ಸರಿಮಂತ್ರ ರೋಡು ಸರಿಮಂತ್ರ ಬೇರೆ ಕೈತೊಟ್ಟಿಗೆ ಆ ಏರಿಯದ ಜನಕ್ಲೇನು ಸ್ವಲ್ಪ ಪೇರೆಂಟ್ಸ್ ದಗ್ಗರೇನು ರೆಪ್ಪಡದು ಅಕ್ಕ ಮೀಟಿಂಗ್ ಮಾಡ್ಕೊಡು ಅಕ್ಕಿ ಈ ನಿಕ್ಲೇನ ಜೋಕ್ಲೇನು ಈ ರೀತಿ ಅದು ಗೈಡೆನ್ಸ್ ಕೊರಲೆ ಅಕ್ಕಿ ಖಾಲಿ ಎಜುಕೇಶನ್ ಕೊರನ ಪ್ರಯೋಜನ ಇಜ್ಜಿ ಎಜುಕೇಶನ್ ಒಟ್ಟಿಗೆ ಅಕ್ಕಿ ಮಾನಸಿಕವಾದ ಪ್ರೀತಿ ಪ್ರೇಮ ಫೀಲಿಂಗ್ಸ್ ಬರ್ತಲೇ ಮನಸ್ಸಲೇ ಅಕ್ಕಿ ಬೇತ ಜೋಕ್ಲೇನು ಬೇತ ಬೊಂದು ಜೋಕ್ಲೇನು ನೆರೆಕಟ್ಟಕೊಂಡಾಗ ಅಕ್ಕಿ ಎನ್ನ ಅಪ್ಪೆಲಕನೆ ಎನ್ನ ಮೆಗ್ಜಿಲಕನ ಬದುಕಿನ ಅಂದ್ರೆ ಫೀಲಿಂಗ್ಸ್ ಬರ್ಕೊಂಡಿನ ಅಕ್ಕಿ ಮನೋಭಾವ ನೇನು ಪುಟ್ಟವನಂಚೆ ಕೆಲಸ ನಮ್ಮ ಸರ್ಕಾರ ಗುಂಡು ಅಂಚಿನ ನಮ್ಮಕ್ಕ ಉಂಡೋ ಅಂಜೆ ದುಪ್ಪನಗ ಸರ್ಕಾರ ಶಿಕ್ಷಂಚಿನ ಕಾನೂನನ್ನು ಕನೋಡು ಹೇಪ ಇದು ಗೆಲರ್ ಬಂದ ಬೇರೆ ಸೌದಿ ಅರೇಬಿಯಾ ಇಂಚಿನ ಘಟನೆ ಕಮ್ಮಿ ಆಗ್ಬೋದು ದಯಪಂಡ ಸೌದಿ ಅರೇಬಿಯಾ ಅಂಚಿನ ಘಟನೆ ಅದು ಕೆಲವೇ ಗಂಚಾಡು ಆಯ್ನ ಮಿತ್ತೆ ಆಕ್ಷನ್ ಹಾಕೊಂಡು ಆಂಡ ಇಂಡಿಯಾಡು ಕೊಂಜುವೇಳೆ ಅಂಜೆ ಕಾನೂನು ಇತ್ತಿದ್ದಲ್ಲ ಅವನು ಇಂಪ್ಲಿಮೆಂಟ್ ಮಾಡ್ತಾರೆ ಸರ್ಕಾರ ಅಧಿಕಾರಿ ನಗರು ಅಧಿಕಾರರು ಎಂಎಲ್ಎ ಅಧಿಕಾರರು ನಮ್ಮ ಆಯ್ಕೆಯನ್ನ ನಾಯಕರ ಅಧಿಕಾರರು ಅದಕ್ಕೆ ಇನ್ಫ್ಲೂಯೆನ್ಸ್ ಮೂಲಕ ಅಂಚಿನ ಉಯೋಮಿನ ಯಾಕೆ ತಪ್ಪಿಡಲ್ಲ ಅಧಿಕಾರಿಗೆ ಒತ್ತರಬಾರದು ಅದು ಉಂಟವನಿಗೆ ಕೆಲಸ ಮಾಡಬೇರೆ ರಾಜ್ಯದಲ್ಲಿ ನಡೆಯತಕ್ಕಂಥ ಮಕ್ಕಳ ಮೇಲಿನ ಸ್ತ್ರೀಯರ ಮೇಲಿನ ದೌರ್ಜನ್ಯಕ್ಕೆ ಇಡೀ ಸಮಾಜ ಒಂದಾಗಿ ಪ್ರತಿಭಟಿಸಬೇಕು. ನಮ್ಮ ವಿನಂತಿ ಇಷ್ಟೆ, ಯಾವುದೇ ಅಪರಾಧಕ್ಕೆ ಮತ್ತು ಅಪರಾಧಿಗಳಿಗೆ ಮತೀಯ ರಾಜಕೀಯ ಕಾರಣಗಳ ಮತ್ತು ಬಣ್ಣಗಳನ್ನು ಹಂಚಿಸುತ್ತೇನೆ. ಅದನ್ನ ಕೇವಲ ಅಪರಾಧವೆಂದು ಪರಿಗಣಿಸಬೇಕು, ಜೊತೆಗೆ ಸಾಮೂಹಿಕವಾಗಿ ಹೋರಾಟಕ್ಕಿಳಿಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಎಲ್ಲಾ ಪಕ್ಷದ ಪ್ರತಿನಿಧಿಗಳು ನಿಮ್ಮನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದು ಸಮಾಜವನ್ನ ಕಾಯ್ಲಿಕ್ಕೆ. ಕೇವಲ ರೋಡು ತೋಡು ಕಮಿಷನ್ನಿಗಲ್ಲ, ಇಡೀ ಸಮಾಜದ ಜವಾಬ್ದಾರಿ ರಕ್ಷಣೆ ನಿಮಗಿದೆ, ನೀವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ತಕ್ಷಣ ಮೀಟಿಂಗ್ ಮಾಡಿ ಬ್ಲಾಕ್ ವೈಸ್ ಸಭೆ ಕರೀರಿ, ರಕ್ಷಣಾತ್ಮಕ ಕ್ರಮಗಳನ್ನು ತೆಗೊಳ್ಳಿ, ಸಿಸಿ ಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಿಕ್ಕೆ ಹೇಳಿ. ಇದೆಲ್ಲವನ್ನ ಮಾಡಿಸಬೇಕಾದ್ದು ನಿಮ್ಮ ಜವಾಬ್ದಾರಿ. ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ನೀವು ಜಾಗೃತರಾಗಿ ಕೆಲಸ ಮಾಡದೆ ಹೋದ್ರೆ ನಿಮ್ಮ ವಿರುದ್ಧವೇ ಜನತೆ ತಿರುಗಿ ಬೀಳುತ್ತದೆ ಹೇಳುವಂತದ್ದನ್ನು ಹೇಳಿಕೊಳ್ಳುತ್ತೇನೆ. ಮತ್ತು ಸ್ತ್ರೀಯರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ನಾವು ಡಿಸಿ ಆಫೀಸ್ ಎದುರು ಮೆರವಣಿಗೆ ನಿಂತಿದ್ದೇವೆ. ಆದ್ರೆ ಇದರಲ್ಲಿ ತುಂಬಾ ಬೇಜಾರಾದ ವಿಷಯ ಏನಂತ ಹೇಳಿದ್ರೆ, ಇದಕ್ಕೆ ನಮಗೆ ಪರಿಹಾರ ಕಂಡುಹಿಡಿಯುವಂತ ಯಾವುದೇ ಇದು ಇಲ್ಲಿ ಮಾತುಕತೆ ನಡೀಲಿಲ್ಲ. ನಮ್ಗೆ ಏನು ಹೇಳಿದ್ರೆ, ಠಾಣೆಯಲ್ಲಿ ಮುಕ್ತವಾಗಿ ಸ್ತ್ರೀಯರ ಒಳಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಬರೆಸುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಇವತ್ತು ಆಮೇಲೆ ಈಗಷ್ಟೇ ನಮ್ಮ ಗಂಗನಹಳ್ಳಿ ಸ್ಟೇಷನ್ ಹೋಗಿ ಬಂದೆ. ಆ ಹುಡುಗಿದ FIR ಸ್ಟೇಷನ್ ಅವರು ಕೇಳ್ತಿದ್ದಾರೆ ಅವನಿಗೆ ಬೇಲ್ ಬೇಡುವ ಅಂತ ಹೇಳಿ. ಇಂತಹ ಅತ್ಯಾಚಾರಿಗಳಿಗೆ ಬೇಲ್ ಎಂತ ರೀತಿ ಬೇಲ್ ಕೊಡೋದು? ಅವರಿಗೆ ಅವನಿಗೆ ಇಮಿಡಿಯೇಟ್ ಅರೆಸ್ಟ್ ವಾರಂಟ್ ಮಾಡುದು, ಶಿಕ್ಷೆ ಕೊಡಬೇಕು. ಈ ರೀತಿ ಮಾಡುವ ನಮ್ಮ ಸರ್ಕಾರಕ್ಕೆ ನಾವು ಏನ್ ಹೇಳ್ಬೇಕು ಅಂತ ಹೇಳಿ. ಇಷ್ಟು ಬೇಜಾರಾಗ್ತೇನೆ ಅಂತ ಹೇಳಿದ್ರೆ ಇನ್ನು ಚಿಕ್ಕ ಚಿಕ್ಕಳು ಏನು ಮಕ್ಕಳು ಬಲಿಯಾಗಬೇಕು ಅಂತ ಹೇಳುದಾ? ನನಗೆ ಸಮಗಳಿದ್ದಾರೆ, ನನ್ನ ಮಕ್ಕಳು ಬಲಿಯಾಗಬೇಕು ಅಂತ ಅವ್ರು ಹೇಳುದಾ? ಇಷ್ಟು ಹೋರಾಟ ನಡೆಸಿ ಇವತ್ತು ಸಾಧ್ಯ ಇದೆ, ಇದಕ್ಕಿಂತ ಜಾಸ್ತಿ ಹೋರಾಟ ನಡೀಬೇಕು, ಇದಕ್ಕಿಂತ ಜಾಸ್ತಿ ನಮ್ಗೆ ಅದಕ್ಕೆ ಬೇಕಾದಂತ ಆನ್ಸರ್ ಸಿಗ್ಲೇಬೇಕು. ಸಲಹಾಗಾರ್ ಎಂಪಿಎಸ್ಸಿ ಜ್ಯೋತಿಕಾ ಜೈನ್, ದಿನಾಕರ್ ಶೆಟ್ಟಿ, ಅನಿಲ್ ಯಾವೆಲ್ಲ ಪ್ರತಿಭಟನೆ ಬಾಕಿ. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ ಗೆ ಹಣ ಎಲ್ಲಿಂದ ಓಟ್ ಮಾಡುದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ, ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication. For specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, Neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator
and casualty are 24-hour services. In all, we have 32 super specialty services, including chest and allergy, de-addiction and counseling, dialysis and mammography. February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga grew successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Mangalore's prime hospitality address invites you to experience the world of ocean pearl. The Sagar Ratna, the epitome of reasonability. The coral tastes the flavors of the world. The tide, quick yummy bites any time of the day. The jazz, relish to the smoothing taste of delicious cocktails. The Zed and the Pacific for big celebrations. Experience hospitality the way the world does. Experience the ocean pearl. Nava Bharat Circle, Kodialbail, Mangalore. दक्षिण कन्नड़ जिले में एक रूप राम मौलवी के दर्शन की आकर्षण से यात्रा इस सामान्य राम अरे कल्ला रिलाड़क पहला 10 किलोमीटर पॉइंट मनाते 3000 रुपए प्रशंस उपरांत अरे का 5 किलोमीटर पॉइंट 500 रुपए मनाते तर इस दावन मौलवी के दर्शन उन्होंने दक्षिण कन्नड़ जिले की सारी ये भी प्राइस मनालो राम सागर संबंध आज रेस्तरा जिलाधिकारी कचेरी सलिया सभे बाध्य उपरान दक्षिण कन्नड़ जिलाधिकारी जेटी इब्राहिम माध्यम राम मोला विषय महितियों ये डिसेंबर मनाक जारी रखा सिलसिले लान गात्रे राम अरेका लॉरी लड़क पैला 10 किलोमीटर पैस मनाक 3,500 रुपये उपरान 5 किलोमीटर पैस 500 रुपये मनाक चढ़ी टाउन मॉल निगत के मनालो ಸಾರ್ವಜನಿಕರಿಗೆ ಮುಕ್ತವಾಗಿ ಒಂದು ಕಡೆಯಲ್ಲಿ ಮರಳು ಲಭ್ಯ ಆಗ್ತದೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಅಂತ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಈಗ ಇಲ್ಲ ಸಾರ್ವಜನಿಕರಿಗೆ ಯಾರಿಗೂ ಹೋಗಬೇಕು ಮರಳು ಬೇಕು ಅಂತಾರೆ ಎಲ್ಲಿಗೆ ಹೋಗಬೇಕು ಸಹ ಯಾವ ವ್ಯವಸ್ಥೆ ಅಲ್ಲ ನಾವು ಮರಳು ವ್ಯಾಪಾರ ಮಾಡುವುದಿಲ್ಲ ಅಂತ ನಾವು ಕಾಮೆಂಟ್ ಮಾಡಿದ್ರೆ ಯಾಕಂತ ಹೇಳಿದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ಕಾನೂನಿನ ಹಲವಾರು ಸೌಲಭ್ಯಗಳಿದೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಮಸ್ಯೆಗಳಿಗೆ ಜಿಲ್ಲಾಡಳಿತ ನಮಗೆ ವ್ಯವಸ್ಥಿತವಾಗಿ ಸಹಕಾರ ಮಾಡ್ತಾ ಇದೆ ಇಡೀ ಗೊಂದಲದಿಂದ ಹೊರಗೆ ಬರಲಿಕ್ಕೆ ಸರ್ಕಾರವನ್ನು ಸಹಕಾರ ಮಾಡಿದೆ ಆ ಸಂದರ್ಭದಲ್ಲಿ ನಾವು ಸಾಮಾಜಿಕ ಬದ್ಧತೆಯಿಂದ ಮರಳು ಮಾಡುವಂತಹ ಜವಾಬ್ದಾರಿಯನ್ನು ಮಾಡಿದ್ದೇವೆ ಇವತ್ತು ಇರುವಂತಹ ಗೊಂದಲದ ತಮ್ಮ ಅಧಿಕಾರಿಗಳು ಹೇಳಿದರು ಕೇಂದ್ರಕ್ಕೆ ಅಕ್ರಮವಾಗಿ ಮರಳು ಬೇರೆ ಬೇರೆ ವಿಧಾನದಲ್ಲಿ ಹೋಗ್ತಾ ಇದೆ ಇದಕ್ಕಿಂತ ಮೊದಲು ಮಾನ್ಯ ಗೊಂದಲಾಗಿದ್ದ ಸಂದರ್ಭದಲ್ಲಿ ಹೆಚ್ಚಿನ ಅವ್ಯವಹಾರವಾಗಿ ಹೋಗ್ತಾ ಇತ್ತು ಅದನ್ನು ನಿಲ್ಲಿಸಲಿಕ್ಕೆ ರಾಜ್ಯದಲ್ಲೇ ಒಂದು ಒಳ್ಳೆಯ ವ್ಯವಸ್ಥೆ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಳವಡಿಸಿದ್ದು ಅಸ್ತಮಗಳು ಇದೆ ಆ ಕ್ರೆಡಿಟ್ ಇನ್ನೊಂದು ವ್ಯವಸ್ಥೆಗಳು ಅವರು 95 ವರ್ಷದ ಇಲ್ಲೀಗಲಾಗಿದ್ದರೂ ಕೂಡ ಕಾನೂನಿನ ಚೌಕಟ್ಟನ್ನು ಅವರು ಪರದೆಯನ್ನು ಹಾಕೊಂಡಿದ್ದಾರೆ ಪಂಚಾಯಿತಿಯ ಪರ್ಮಿಷನ್ ತಗೊಳ್ಳುವುದು ಬೇರೆ ರಾಜ್ಯದವರು ನೀವು ಹೇಳಿದಾಗೆ ಮಹಾರಾಷ್ಟ್ರದ ಪರ್ಮಿಟ್ ಬರ್ತದೆ ಸಂದರ್ಭ ಅಂತ ಹೇಳಿ ಅಲ್ಲಿನ ಪರ್ಮಿಟ್ ಅನ್ನು ತೋರಿಸುವ ವ್ಯವಸ್ಥೆ ಮಾಡಿಸಲು ಗಮನಿಸಿದೆ ಅದನ್ನು ನಿಲ್ಲಿಸಬೇಕಾದಂತದ್ದು ತಮ್ಮ ಅಂದರಲ್ಲಿರುವಂತಹ ಜಿಲ್ಲಾಡಳಿತ ನಿಮ್ಮವರೇ ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆ ಇದೆ ಎರಡನೇ ಹೊರ ಜಿಲ್ಲೆಗಳಿಗೆ ಮರಳು ಸಾಗಾಟ ಮಾಡಿ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಮರಳು ಸಾಗಿ ಬರಲಿಲ್ಲ ಇವತ್ತು ಅವರು ಯಾರು ನಿಮ್ಮ ಮರಳು
ಶ್ರೀಮಾನ್ ಸದಾಶಿವ ಪ್ರಭು, ಅಫ್ಸಲ್ ಅಹಮದ್ ಖಾನ್, ಅನಿಲ್ ಯಸಂತ್ ರೆಡ್ಡಿ ಅಸರಸ್ಲಿ. ಮಂಗಳೂರು ನಗರ ಮಂಗಳೂರು ಉತ್ತರ ಅನುಸರಿಸಲ್ ಬ್ಲಾಕ್ ಕಾಂಗ್ರೆಸ್ ಸಮರ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಖ ಮಲ್ಗಡ ಪತ್ರಕಾರ ವೀರ ಪ್ರತಾಪ್ ವೈದಿಕ್ ಆಕಾಶ ಆಕ್ರಾಧಿಪಟ್ಟೆ. ಮುಂಬೈ ದಾಳಿ ಪ್ರಕರಣ ಸೋರುವಾರಿ ಜಮಾತ್ ಉದ್ ದಾವಾ ಮುಖೇಲ್ ಅಫೀಸ್ ಸಾಯಿ ದಕನ್, ಯೋಗ ಗುರು ರಾಮದೇವ್ ಆಪ್ತು, ಮಲ್ಕಡ ಪತ್ರಕಾರ ವೀರ್ ಪ್ರತಾಪ್ ವೈದಿಕ್ ಪಾಕಿಸ್ತಾನ ಭೇಟಿಯು ಐನ್ ಪ್ರಕರಣ ಗಂಭೀರ ಪರಿಗಣನ ಕರಿಸೇಮುನ್ ಕಾಂಗ್ರೆಸ್ ಸಾಯುಕನ್ ಪ್ರತಿಭಟನ್ ಸಲೇಲೆ. ಕಾಂಗ್ರೆಸ್ ಮುಖೇಲ್ ಕಲ್ಲಿಗೆ ಸಾರನಾಥ ಶೆಟ್ಟಿ ಜಾಸಂದರ್ಗಿ ಸಮ್ಮೇಲನ ಪ್ರತಿಭಟನಾ ವಿಷಯ ಮಾಹಿತಿ. ಈ ಭೇಟಿ ಆಗ್ತಾನೆ ಅಂತ ಹೇಳಿದ್ರೆ ಈ ಭೇಟಿ ಹಿನ್ನೆಲೆ ಏನು ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ನಿನ್ನೆ ತಾನೇ ಪ್ರತಿಭಟನೆ ಆಗ್ತಾ ಇದೆ, ನಿನ್ನೆ ತಾನೇ ವೇದ ಪ್ರಕಾಶ್ ಕೊಟ್ಟ ಸ್ಟೇಟ್ಮೆಂಟ್ ಇವತ್ತು ಪತ್ರಿಕೆಯಲ್ಲಿ ಬಂತು. ಬಹಳ ಆಶ್ಚರ್ಯ ಅದನ್ನು ಓದುವಾಗ ನನಗೆ. ಇನ್ನೊಮ್ಮೆ ನಾನು ಹೋಗ್ಲಿಕ್ಕೆ ಅತೀವ ಸಂತೋಷ ಪಡ್ತಾ ಇದ್ದೇನೆ. ಈ ಕೇಂದ್ರ ಸರ್ಕಾರ ಅಥವಾ ಈ ಬಿಜೆಪಿ ಪಕ್ಷ ನನ್ನನ್ನು ಕಳಿಸುವಂತ ಸಿದ್ಧತೆ ಮಾಡಿದರೆ ನಾನು ಖಂಡಿತವಾಗಿ ಆಫೀಸ್ ಅನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹತ್ತೇ ದಿನ ಆನೇ ವಾಲೆ ಬಿಜೆಪಿ ನರೇಂದ್ರ ಮೋದಿ ಅವರ ಘೋಷಣೆ ಯಾವತ್ತು ದಿನ ಆನೇ ವಾಲೆ ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೇವೆ. ಏನ್ ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಬೆಲೆ ಏರಿಕೆಗೆ ಯುಪಿಎಸ್ ಕಾರಣ ಅಂತ ಹೇಳಿದ್ರು. ಅಖಂಡತೆಗೆ ದುರ್ಬಲ ಅಖಂಡತೆಗೆ ಕೊಡಲಿ ಎಂದು ಕೊಡಲಿಕ್ಕೆ ಕೂಡ ಈ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳಿದ್ರು. ತರಲಿ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಿ ಅಂತ ಹೇಳಿದ್ರು. ಮೋದಿಯವರು ಪ್ರಧಾನಮಂತ್ರಿ ಆದರೂ ಈ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭ ನಡೆದ ಒಂದು ಘಟನೆಯನ್ನು ನಾನು ನೆನಪಿನಲ್ಲಿ ಕೇಳ್ತಾ ಇದ್ದೇನೆ. ಮುಖವಾಡ ರಾಜಕೀಯ ಮಾಡುವಂತಹ ಈ ಬಿಜೆಪಿಯವರನ್ನು ಈ 130 ಕೋಟಿ ಜನರು ದಾರಿ ತಪ್ಪಿಸುವ ರೀತಿಯಲ್ಲಿ ಬಣ್ಣನ ಮಾತಾಡಿ ಅಧಿಕಾರಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಸಾರ್ವಜನಿಕರ ಎದುರಿನಲ್ಲಿ ಪ್ರತಿಭಟನೆ ಮಾಡುವಂತಹ ಭಾರತ ಮಾತೆಯ ಅಖಂಡತೆಯನ್ನು ಉಳಿಸಿ ಭಾರತ ಮಾತೆಯ ಸುರಕ್ಷತೆಗೆ ನಾವೆಲ್ಲ ಹೋರಾಟ ಮಾಡುವಂತಹ ಒಂದು ವೇದಿಕೆಯನ್ನು ಇವತ್ತು ನಾವು ನಿರ್ಮಾಣ ಮಾಡಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಇವರು ಹೇಳಿದಂತಹ ಮಾತುಗಳನ್ನು ಇವತ್ತು ನಾವು ನೆನಪಿಗೆ ತರ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಇದೇ ನಮ್ಮ ಮಂಗಳೂರಿನಲ್ಲಿ ನಾವು ಆಲೋಚನೆ ಮಾಡುವ ಆ ಬಡವರಿಗಾಗಿ ನಿಮ್ಮಂತ ಹೋರಾಟ ಮಾಡಿದಂತಹ ವ್ಯಕ್ತಿ ಯಾಕೆ ಈ ಪ್ರಜ್ಞಾವಂತ ಮತದಾರರು ದಾರಿ ತಪ್ಪಿಸ್ತಾ ಇದ್ದಾರೆ? ಈ ಮೊಸರು ಕಣ್ಣೀರು ಸುರಿಸುವಂತಹ ಈ ಬಿಜೆಪಿಯವರು ಮುಂದೆ ಬರುವಾಗ ಯಾಕೆ ಈ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಾವು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೇವೆ. ಏನಾಯ್ತು ಒಂದೊಂದೇ ವಿಚಾರವನ್ನು ನಾವು ಇವತ್ತು ಜನರ ಮುಂದೆ ಇಡಬೇಕಾಗಿದೆ. ಇವತ್ತಿನ ಒಂದು ವಿಜಯ ಕರ್ನಾಟಕದ ಉದಯವಾಣಿ ಪತ್ರಿಕೆ ಅಂತೇಳಿ ಕಾಣ್ತಾ ಇದೆ. ಆ ಪತ್ರಿಕೆಯನ್ನು ತೆಗೆದು ನೋಡ್ತಾ ಇರುವಾಗ ಅಲ್ಲೊಂದು ಫೋಟೋ ಕಾಣ್ತಾ ಇದೆ. ಫೋಟೋದ ಪಕ್ಕದಲ್ಲಿ ವೇದ ಪ್ರತಾಪ್ ಅವರ ಸ್ಟೇಟ್ಮೆಂಟ್ ಕೂಡ ಕಾಣ್ತಾ ಇದೆ. ಏನು ಆ ಫೋಟೋ? ಇದೇ ಕಾಶ್ಮೀರದಲ್ಲಿ ಓರ್ವ ಮಹಿಳೆ ಈ ಪಾಕಿಸ್ತಾನದ ಸೈನಿಕರು ಸಿಡಿಸಿದಂತಹ ಗುಂಡಿನ ಗುಂಡನ್ನಿಗೆ ಕೈಯಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಪಕ್ಕದಲ್ಲೇ ವೇದ ಪ್ರತಾಪ್ ನವರು ಸ್ಟೇಟ್ಮೆಂಟ್ ಕಾಣ್ತಾ ಇದೆ. ಇನ್ನೊಮ್ಮೆ ಆಫೀಸ್ ಅನ್ನು ಭೇಟಿ ಮಾಡಲಿಕ್ಕೆ ನಾನು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೇನೆ, ಕಾತುರದಿಂದ ಕಾಯ್ತಾ ಇದ್ದೇನೆ ಅಂತೇಳಿ ನವಾಜ್ ಷರೀಫ್ರು ಬಂದರು. ಇದೇ ಮೋದಿ ಅವರ ಸ್ವಾರಿಂಗ್ ಸೆರೆಮನಿಗೆ ನವಾಜ್ ಷರೀಫರು ಬಂದರು. ಪಾಕಿಸ್ತಾನದ ಪ್ರಧಾನಮಂತ್ರಿಯವರು ಯಾವ ವಾತಾವರಣವನ್ನು ಕಂಡುಕೊಂಡೇ ಹೋಗ್ತು? ನವಾಜ್ ಷರೀಫ್ ಒಂದು ವೇಳೆ ಈ ಸ್ವಾರಿಂಗ್ ಸೆರೆಮನಿಗೆ ಬರಲಿಲ್ಲದಿದ್ರೆ ಈ ಸ್ವಾರಿಂಗ್ ಸೆರೆಮನಿ ಆಗುವುದಿಲ್ಲ ಎಂಬ ವಾತಾವರಣ ನಾವು ಕಂಡುಕೊಂಡು ರೆಡ್ ಕಾರ್ಪೆಟ್ ಹಾಕಿದ್ರು ನವಾಜ್ ಷರೀಫ್ ಅವರಿಗೆ. ಭಾರತಕ್ಕೆ ನವಾಜ್ ಷರೀಫ್ ಬಂದರು, ಈ ಸ್ವಾರಿಂಗ್ ಸೆರೆಮನಿಯಲ್ಲಿ ಪಾಲ್ಗೊಂಡ್ರು. ಹೋಗುವಾಗ ಅವರ ತಾಯಿಗೆ ಸೀರೆಯನ್ನು ಉಡುಗೊರೆ ಕೊಟ್ಟು ನರೇಂದ್ರ ಮೋದಿ ಅವರು ಬೀಳ್ಕೊಡ್ತಾ ಇದ್ದಾರೆ. ಫ್ಲೈಟ್ ಇನ್ನೂ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಲಿಲ್ಲ. ಈ ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಸೈನಿಕರಿಂದ ಉಗ್ರವಾದ ಗುಂಡಿನ ದಾಳಿ ಆಗ್ತಾ ಇದೆ. ನಾನಿವತ್ತು ಕೇಳ್ತಾ ಇದ್ದೇನೆ, ಒಂದು ವೇಳೆಗೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಪ್ರೈಮ್ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ಇದೇ ನವಾಜ್ ಷರೀಫ್ ಇಂಡಿಯಾಕ್ಕೆ ಬಂದಿದ್ರೆ ಗಲ್ಲಿ ಗಲ್ಲಿಯಲ್ಲಿ ಬಿಜೆಪಿಯವರು ಯಾವ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು? ಇದನ್ನು ಇವಾಗ ನಾವು ಸಾರ್ವಜನಿಕರ ಮುಂದೆ ಕೇಳ್ತಾ ಇದ್ದೇವೆ. ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ಶೆಟ್ಟಿ, ವಿಶ್ವಾಸ್ ಕುಮಾರ್ ದಾಸ್, ಇಬ್ರಾಹಿಂ ಕೋಡಿಜಲ್, ಅನಿಲ್ ಯಾವೆಲ್ಲ ಯಾವ ಪ್ರತಿಭಟನೆ ಪಾಲ್ಗೊಂಡಿದ್ರು? ಮಿಸ್ಟರ್ ಪ್ರಸಾದ್, ನೌ ಯು ಆರ್ ಆಲ್ ರೈಟ್, ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ಲ? ರೆಡ್ ಬ್ರಿಕ್ ಫ್ಯಾಕ್ಟರಿಯ 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತಹ ಸೂಪರ್ ಲಕ್ಷುರಿ ಅಪಾರ್ಟ್ಮೆಂಟ್, ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ ಪ್ರಾಪರ್ಟಿ ಡೀಲ್ ಮಾರ್ಕೆಟಿಂಗ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕಂಪನಿ, ಫಸ್ಟ್ ಫ್ಲೋರ್ ನೇತ್ರಾವತಿ ಕಾಂಪ್ಲೆಕ್ಸ್ ರೆಡ್ ಬಿಲ್ಡಿಂಗ್ ನಿಯರ್ ದರೋಡಿ ಟೆಂಪಲ್ ಬ್ಯಾಂಗ್ಲೋರ್. ಫಾರ್ ಬುಕಿಂಗ್ ಅಂಡ್ ಮೋರ್ ಡೀಟೇಲ್ಸ್ ಕಾಲ್ 890-400-1234. ಆರ್ ವೆಬ್ಸೈಟ್ www.propertydealindia.com. ಪ್ರಾಪರ್ಟಿ ಡೀಲ್ ಮಾರ್ಕೆಟಿಂಗ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕಂಪನಿ, ದಿ ಪ್ರೊಫೆಷನಲ್ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ.
ಸಹಕಾರ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು, ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್, ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್, ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ ಶೇಕಡ 100ರ ಸಾಧನೆ, 12 ಗಂಟೆ ಎಟಿಎಂ ಸೌಲಭ್ಯ, ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ, ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ಬೈಲ್ ಮಂಗಳೂರು. ನೋ ಪಾರ್ಟಿ ಇಸ್ ಕಂಪ್ಲೀಟ್ ವಿದೌಟ್ ಚಿಕನ್. ದ ಓನ್ಲಿ ರಿಚ್ ಫುಡ್ ವಿತ್ ಕಂಪ್ಲೀಟ್ ನ್ಯೂಟ್ರಿಷನ್, ಸೇಫ್ ನ್ಯೂಟ್ರಿಷನ್ಸ್ ಹೈಜಿನಿಕ್ ಸೋಜಾ ಚಿಕನ್. ದ ಬ್ರೀಡಿಂಗ್ ಇಸ್ ಟೇಕನ್ ಕೇರ್ ಆಫ್ ಬೈ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಫ್ರಮ್ ಹ್ಯಾಚಿಂಗ್, ಪ್ಯಾಕಿಂಗ್, ಟ್ರಾನ್ಸ್ಪೋರ್ಟಿಂಗ್, ಡ್ರೆಸ್ಸಿಂಗ್ ಅಂಡ್ ಡೆಲಿವರಿ. ವಿ ಸಪ್ಲೈ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಅಂಡ್ ಕ್ವಾಂಟಿಟಿ. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Garcia Designs, a dreamland of furniture. Decorate with exclusive range of furniture from Garcia. Now, attractive variety of furniture with unique designs and ready to fit your living place. Range of furniture for ultra modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Crossroad, Vijay, Mangalore. Tejaswini Hospital and SSIOT and ISO 9001:2008 certified Shantaram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. ರಾಜ್ಯ ಸರ್ಕಾರ ಅತ್ಯಾಚಾರ ಪ್ರಕರಣ ಕಂಡಂತೆ ಗೃಹ ಸಚಿವ ರಾಜೀನಾಮೆ ಕೋರ್ತೈಕರ್ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸಹಯೋಗನ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಖ ಪ್ರತಿಭಟನಾ ಸಭಾ ಸಲಹೆ. ராஜன் சர்ச்சா அத்தியாச்சார் பிரகரன் கண்டன் கின் கிராசச்சுவச்சா ராஜினாமை கோத்தை கின் பாரதிய ஜனதா பார்ட்டிச்சா தக்ஷின் கன்னட ஜில்லா சமிதிச்சா சாயோகன் தக்ஷின் கன்னட ஜில்லாதிகாரி கச்சேரி முகார் பிரதிபட்டன் சபா சலேலே. ವಿಧಾನ ಪರಿಷತ್ ಸೋ ಮಾಜಿ ಸಂದೋ ಕಿ ಮೊನಪ ಬಂಡಾರಿ ಉಲುಂ ರಾಜ್ಯದ ಕಾನೂನು ವ್ಯವಸ್ಥಾ ಬರೀನ ಗ್ರಾಹಕಾತಿ ಸಮರ್ಪಕ ನಿರ್ವಾಹಕರಿನಸ್ತನ ಅರಾಜಕತೆ ನಿರ್ಮಾಣ ಕೊರೂ ಕಾರಣ ಚಲ್ಯ ಗ್ರಾಮಸ್ಥೆ ತಕ್ಷಣ ರಾಜೀನಾಮೆ ಸೇಮುನ ಆಗ್ರಹಿಸಲೆ. ಮುಖ್ಯಮಂತ್ರಿಯವರು, ಇಂತಹ ಒಂದು ಸರ್ಕಾರ ಈ ರಾಜ್ಯದ ಆಡಳಿತ ಬಂದಾಗ ಸುರಕ್ಷತೆ ಇದೆ ಎಂಬಂತದ್ದು ಎಲ್ಲರ ಪ್ರಶ್ನೆ ಆಗಿದೆ. ಅಷ್ಟೆಲ್ಲ ವಿಧಾನಸಭೆಯಲ್ಲಿ ಗಲಾಟೆ ಆದ ಸಂದರ್ಭದಲ್ಲಿ ಕೂಡ ಬಹಳ ಆರಾಮದಲ್ಲಿ ಮಾತನಾಡುವಂತಹ ಮುಖ್ಯಮಂತ್ರಿಗಳು ಈ ದೇಶದ ಆಡಳಿತ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲೇ ಬಂದಿಲ್ಲ. ಅಷ್ಟು ಕೆಟ್ಟ ಒಂದು ಮುಖ್ಯಮಂತ್ರಿ ಅದು ಮುತ್ತರಾಮಯ್ಯ. ಅದರೊಟ್ಟಿಗೆ ಪ್ರಧಾನಮಂತ್ರಿಗಳು ಕೂಡ ಆ ಮನುಷ್ಯನಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ, ತನ್ನ ರಾಜ್ಯದ ರಕ್ಷಣೆಯನ್ನು ಮಾಡಲಿಕ್ಕೆ, ತನ್ನ ಈ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇರುವಂತಹ ಸಾಕಷ್ಟ ಇಲ್ಲದ ಒಂದು ಅನಾಗರಿಕ ರೀತಿಯಲ್ಲಿ ಇರುವಂತಹ ಮನಸ್ಸು ಇದ್ರೆ ಈಗಿನ ಮುಖ್ಯಮಂತ್ರಿ ಚಾಂದ್ರವರು ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಾಗ ಪ್ರತಿಪಕ್ಷದವರು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಮಾತಾಡುತ್ತಿರುವ ಸಂದರ್ಭದಲ್ಲಿ ಕೂಡ ಅವರೊಬ್ಬ ಜೋಕರ್ನಂತೆ ಅಲ್ಲಿ ಉತ್ತರವನ್ನು ಕೊಡುವಂತದ್ದು ಈ ದೇಶದ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಒಬ್ಬ ಗೃಹ ಮಂತ್ರಿಯ ಸ್ಥಿತಿಯನ್ನ ಇವತ್ತು ಕಾಣ್ತಾ ಇದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದ್ದೇವೆ,
ಸಮಿತಿಯಲ್ಲಿ ಕರ್ನಾಟಕದಲ್ಲಿ ಯಾಕೆ ನಿಮಗೆ ಜವಾಬ್ದಾರಿ ಬಂದಿದ್ದಾರೆ? ಕರ್ನಾಟಕ ನಿಮಗೆ ಒಳ್ಳೆ ಆಡಳಿತ ಕೊಡಬೇಕು, ವ್ಯವಸ್ಥೆ ಆಡಳಿತ ಕೊಡಬೇಕು, ಈ ರಾಜ್ಯದ ಜನತೆಗೆ ಉತ್ತಮವಾದಂತಹ ರಕ್ಷಣೆ ಕೊಡಬೇಕು, ಆ ಮೂಲಕ ಜನತೆಯ ಬೇಡಿಕೆಗಳನ್ನ ಈಡೇರಿಸಬೇಕಾಗಿ ನಿಮಗೆ ಆಡಳಿತ ಕೊಟ್ಟಿದ್ದು ಹೊರತು ಕರ್ನಾಟಕದ ವಿಧಾನಮಂಡಲದಲ್ಲಿ ಹೋಗಿ ನಿದ್ರೆ ಮಾಡಲಿಕ್ಕೆ ಮತ್ತು ಜೋಶನ ವರ್ಗ ಮಾಡಲಿಕ್ಕೆ ಅಲ್ಲ ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಅವರಿಗೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಇಷ್ಟವರೆಗೆ ಆಂಧ್ರದಷ್ಟು ಒಂದು ಅತ್ಯಾಚಾರಗಳು ವರ್ಷ ಆಗಿದೆ. 270 ನಾನು ಹೇಳಲ್ಲ, ಪತ್ರಿಕಾ ಮಾಧ್ಯಮ ಹೇಳಿದ ಅಂಕಿಸಂಖ್ಯೆಗಳು, 270 ಅತ್ಯಾಚಾರಗಳು ಕರ್ನಾಟಕ ರಾಜ್ಯದಲ್ಲಿ 2013 ಆಗಿದೆ ಅಂತ ಹೇಳುವಂಥದ್ದು ಇದಕ್ಕಿಂತ ದೊಡ್ಡ ಬಹಳ ಗೌರವವಾದದ್ದು ಬೇಕೆ ಎಂಬುದು ಪ್ರಶ್ನೆ ನಮ್ಮೀಗ. ಯಾವುದೇ ಸಂದರ್ಭದಲ್ಲಿ ಎಷ್ಟು ಗೌರವವಾದಂತ ಅತ್ಯಾಚಾರ ನಡೆದಿಲ್ಲ? 270 ಕಳೆದ 4-5 ವರ್ಷದಲ್ಲಿ ಒಂದು 25-30 ಅತ್ಯಾಚಾರಗಳು ಸೇರಿದಂತೆ ಸರಣಿಯಾಗಿ ಪತ್ರಿಕೆ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅಲ್ಲಿ ಅವರು 70 ಇಲ್ಲಿ 20 ಇಲ್ಲಿ ಅಲ್ಲಿ ಬೆಂಗಳೂರಲ್ಲೇ ಇಲ್ಲಿ ಸಿದ್ದಾಪುರದಲ್ಲೇ ಇಲ್ಲಿ ಚಿತ್ರದುರ್ಗದಲ್ಲಿ ಅಲ್ಲೇ ಇಲ್ಲಿ ಎಂಬುದಾಗಿ ಬರ್ತಾ ಇದೆ. ಇಲ್ಲಿ ಮಂಗಳೂರಿನಲ್ಲಿ ಕಳೆದ ಬಾರಿ ಕೋಣಾಜಿಯಲ್ಲಿ 50 ಅತ್ಯಾಚಾರ ಕೃತ ಆದಾಗ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆ ಕೊಟ್ಟಿತ್ತು. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅದು ಕಾರಣ ಇಲ್ಲ, ಅದರ ಬಗ್ಗೆ ಸೀರಿಯಸ್ ಆಗಲಿಲ್ಲ. ಆ ನಂತರ ಬೇರೆ ಬೇರೆ ರೀತಿಯ ಅತ್ಯಾಚಾರಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಬಹಳ ಪ್ರತಿಬಂಧನೂ ಕೂಡ ಮಾಡಿದ್ರು ನಾವು ನೆನಪಾಡಬೇಕಾಗುತ್ತೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಸುಲೋಚನಾ ಜಿಕೆ, ಜಯರಾಮ್ ಶೆಟ್ಟಿ, ರುಕ್ಮಯ ಪೂಜಾರಿ, ರವಿಶಂಕರ್ ನಿಸಾರ್, ಅನಿಯೇ ವ್ಯಾಸನ್ ದರ್ಬಿ ಅಸರಸಿಲ್ಲಿ. ಕರ್ನಾಟಕ ಪೊಲೀಸ್ ಸಾಹಿತ್ಯ ಅಕಾಡೆಮಿ ಅಪೂರ್ತಿ ಶ್ರೀ ಸಹರಿ ಮಂಗಳೂರು ಶಾಖಾ ಹೋಮಿ ಮಾನ್ಯತಾ ಜೋನದ ಸೌದ ಕರೆಯಲು ಇರುವುದಿಲ್ಲವನ್ನು ಪತ್ರ ಪತ್ರ ಕರೆಯಲ್ಲ ಸುಮಸೋಮರಾಜಿ ಕ್ರೀಡಾಂಗಿ ಕೃಷಿಲ್ಲ ಸುಮಾ ದೇವ್ ಬರೀಕರು ಇವನ ಶಾಸ್ತ್ರ ದಿವಿತ್ ಕೊಬ್ಬರ ಸಿಂಗಿ ಪರಸ್ಮೆಲ್ಯ ಸದರ್ಮನ ಸಹ ಸರ್ವ ದೇವ್ ಬರೀಕರು.